ಎರಡು ಬಾರಿ ರಾಜ್ಯವನ್ನು ಆಳಿದಂತಹ ಮಾಜಿ ಮುಖ್ಯಮಂತ್ರಿ, ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ, ಜೆ ಡಿ ಎಸ್ನ ಹಂಗಾಮಿ ರಾಜ್ಯಾಧ್ಯಕ್ಷ, ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅವರ ಪುತ್ರ ಹೆಚ್ ಡಿ ಕುಮಾರಸ್ವಾಮಿ. ರಾಜಕೀಯ ನಾಯಕನೊಬ್ಬ ತನ್ನ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿರದೆ, ಆ ಗಟ್ಟಿತನವನ್ನು ಪ್ರದರ್ಶಿಸದೆ, ತಾನು ಪ್ರತಿಪಾದಿಸಿದಂತಹ ತತ್ವ ಸಿದ್ಧಾಂತಗಳನ್ನು ಸವಕಲು ಸಿದ್ಧಾಂತಗಳಂತೆ ಬಿಂಬಿಸಿ ತನ್ನ ಪಕ್ಷ ಮತ್ತು ಸ್ವತಃ ತನಗೆ ಎಷ್ಟರ ಮಟ್ಟಿಗೆ ನಷ್ಟವನ್ನು ಉಂಟು ಮಾಡಿಕೊಳ್ಳಬಹುದು ಮತ್ತು ಆ ಮುಖಾಂತರ ಪಕ್ಷ ಮತ್ತು ತಾನು ಎಷ್ಟರ ಮಟ್ಟಿಗೆ ನಗೆಪಾಟಲಿಗೆ, ಕುಚೋದ್ಯಕ್ಕೆ, ಲೇವಡಿಗೆ, ಅಪಹಾಸ್ಯಕ್ಕೆ ಈಡಾಗಬಹುದು ಎನ್ನುವುದಕ್ಕೆ ಕುಮಾರಸ್ವಾಮಿಯವರೇ ಸಾಕ್ಷಾತ್ ಉದಾಹರಣೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಇವತ್ತು ಬಿಜೆಪಿ, ಭಜರಂಗದಳ, ವಿಶ್ವ ಹಿಂದೂ ಪರಿಷತ್ ಆಯೋಜನೆ ಮಾಡಿದಂತಹ ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿಯವರು ಪಾಲ್ಗೊಂಡಿದ್ದಾರೆ. ಕೇಸರಿ ಶಾಲನ್ನು ಧರಿಸಿದ್ದಾರೆ. ಈ ಮುಖಾಂತರ ಮೊದಲ ಬಾರಿಗೆ ಕುಮಾರಸ್ವಾಮಿಯವರಿಗೆ ಕೇಸರಿ ಶಾಲಿನ ಮೇಲೆ ಪ್ರೀತಿ ಉಕ್ಕಿದೆ, ಹಿಂದುತ್ವದ ಮೇಲೆ ಪ್ರೀತಿ ಉಕ್ಕಿದೆ. ಕೇಸರಿ ಶಾಲನ್ನು ಧರಿಸುವಂಥದ್ದು ತಪ್ಪೇನೂ ಇಲ್ಲ, ಆದರೆ ಹಿಂದುತ್ವದ ಗುತ್ತಿಗೆಯನ್ನೇ ಪಡೆದುಕೊಂಡಿದ್ದೇವೆ ಎನ್ನುವಂತೆ ವರ್ತಿಸ್ತಾ ಇರುವಂತಹ ಬಿಜೆಪಿಯ ಹಿಂದುತ್ವವನ್ನು ವಿರೋಧಿಸಿಕೊಂಡು ಬಂದು ಅದರ ಚುನಾವಣಾ ಲಾಭಗಳನ್ನು ಪಡೆದುಕೊಂಡಂತಹ ಕುಮಾರಸ್ವಾಮಿಯವರು ಅಲ್ಪಾವಧಿಗೆ ಬಿಜೆಪಿಯ ಹಿಂದುತ್ವದ ಕಪಿಮುಷ್ಟಿಯ ಒಳಗಡೆ ಸಿಲುಕಿಕೊಂಡಿರುವುದನ್ನು ನೋಡಿದ್ರೆ ಅಚ್ಚರಿ ಆಗುತ್ತೆ. ಕುಮಾರಸ್ವಾಮಿಯವರು ಇವತ್ತು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸಿ ಟಿ ರವಿ ಅವರಿದ್ದರು. ಸಿ ಟಿ ರವಿ ಅವರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರದಲ್ಲಿ ದತ್ತಮಾಲೆ ಜಯಂತಿ ನಡೆಯುತ್ತೆ ಪ್ರತಿ ವರ್ಷ. ಆ ದತ್ತಮಾಲಾಧಾರಿಗಳ ಬಗ್ಗೆ ಕುಮಾರಸ್ವಾಮಿಯವರು ಎಷ್ಟು ಕೊಚೋದ್ಯದ ಮಾತುಗಳನ್ನು, ಎಷ್ಟು ಲೇವಡಿಯ ಮಾತುಗಳನ್ನು, ಎಷ್ಟು ಅಪಹಾಸ್ಯದ ಮಾತುಗಳನ್ನು ಆಡಿದ್ದಾರೆ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ವಿಡಿಯೋ ಕೂಡ ಇದೆ. ಅದೇ ಸಿ ಟಿ ರವಿಯವರ ಪಕ್ಕದಲ್ಲಿ ಇವತ್ತು ಕುಮಾರಸ್ವಾಮಿ. ಕುಮಾರಸ್ವಾಮಿಯವರು ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಳಗಡೆ ಕೂತಿದ್ದಂತಹ ಮಂದಿ ತಮ್ಮ ಕೈಯಲ್ಲಿ ಒಂದು ಬ್ಯಾನರ್ ಅನ್ನು ಹಿಡಿದಿದ್ರು. ಆ ಬ್ಯಾನರ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಹೆಸರಿತ್ತು. ಕುಮಾರಸ್ವಾಮಿಯವರು 2021 ಅಕ್ಟೋಬರ್ 16 ತಾರೀಕು ಈ ರಾಜ್ಯದ ಪ್ರಮುಖ ದಿನಪತ್ರಿಕೆ ಪ್ರಜಾವಾಣಿಗೆ ಒಂದು ಸುದೀರ್ಘವಾದಂತಹ ಲೇಖನವನ್ನು ಬರೀತಾರೆ. 2021 ಅಕ್ಟೋಬರ್ 16 ತಾರೀಕು RSS ಐಷಾರಾಮಿ ಬದುಕಿನ ಆಗರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಿದೆಯೇ ಎನ್ನುವಂತಹ ಪ್ರಶ್ನೆಯೊಂದಿಗೆ ಮಾಜಿ ಮುಖ್ಯಮಂತ್ರಿಗಳು ಲೇಖನವನ್ನು ಬರೀತಾರೆ. ಆ ಲೇಖನದ ಕೊನೆಯ 5 ಪ್ಯಾರಗಳು ಇವತ್ತು ಕುಮಾರಸ್ವಾಮಿಯವರು ಕೇಸರಿ ಶಾಲನ್ನು ಧರಿಸಿ ಪ್ರತಿಭಟನೆ ಮಾಡಿದ್ದರ ಹಿನ್ನೆಲೆಯಲ್ಲಿ ಮತ್ತು ಧರ್ಮವನ್ನು ಆಧರಿಸಿ ಪ್ರಚೋದನಾತ್ಮಕ ಮಾತುಗಳನ್ನು ಆಡಿದ್ದರ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವದ್ದು. RSS ನಮ್ಮ ರಾಷ್ಟ್ರಧ್ವಜವನ್ನು ಏನೆಂದು ಕರೆಯುತ್ತದೆ ಗೊತ್ತೇ? ಈ ಪದವನ್ನು ಇಲ್ಲಿ ಬರೆಯಲು ಬಯಸುವುದಿಲ್ಲ. ಸಂಘದ ಗೌರವ ಏನಿದ್ದರೂ ಭಗವದ್ವಜಕ್ಕೆ ಮಾತ್ರ. ರಾಷ್ಟ್ರಗೀತೆಯನ್ನು ಅದು ಒಪ್ಪುವುದಿಲ್ಲ. ಜೊತೆಗೆ ನಾವು ಬಂದಿರುವುದೇ ಸಂವಿಧಾನ ಬದಲಿಸಕ್ಕೆ ಎನ್ನುವ ದರ್ಪ ಬೇರೆ. ಇವರು ರಾಷ್ಟ್ರಭಕ್ತರಿ ಅಂತೇಳಿ BJP ಮತ್ತು RSSನವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಕುಮಾರಸ್ವಾಮಿಯವರು. ಹಿಂದೂ ಮತ್ತು ಮುಸಲ್ಮಾನರ ಪೂರ್ವಜರು ಒಂದೇ ಎನ್ನುವ ಸಂಘ ಅಂದರೆ RSS ಸಂಘಟನೆ ಚುನಾವಣೆ ಬಂದ ಕೂಡಲೇ ಅವರ ವಿರುದ್ಧ ದ್ವೇಷ ಕಕ್ಕುತ್ತದೆ, ಮುಸ್ಲಿಮರ ಆಕ್ರಮಗಳ ಕಥೆಗಳನ್ನೇ ಶಾಖೆಗಳಲ್ಲಿ ಅರೆದು ಕುಡಿಸುತ್ತ ಕೊನೆಗೆ ನಾವೆಲ್ಲ ಹಿಂದೂ ಎನ್ನುತ್ತದೆ. ಇದಕ್ಕಿಂತ ದ್ವಿಮುಖ ಧೋರಣೆ ಏನಿದೆ? ಶಾಂತಿ ಸಹನೆ ಎಂದು ಉಪನ್ಯಾಸ ಮಾಡುವುದು ಒಂದಡಿಯಾದರೆ ಶಾಖೆಗಳಲ್ಲಿ ಕತ್ತಿ ಖಡ್ಗಗಳನ್ನು ಏಕೆ ಸಂಗ್ರಹಿಸಲಾಗುತ್ತದೆ? ಇದು ಕಾನೂನು ಬಾಹಿರ ಅಲ್ಲವೇ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಕುಮಾರಸ್ವಾಮಿಯವರು. RSS ಎಂದೂ ಸಂವಿಧಾನಕ್ಕೆ ಬದ್ಧವಾಗಿ ನಡೆದುಕೊಂಡಿಲ್ಲ, ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿದಿಲ್ಲ, ನೆಲದ ಕಾನೂನನ್ನು ಗೌರವಿಸಿಲ್ಲ. ಇಂತಹ ಸಂಸ್ಥೆ ರಾಷ್ಟ್ರದ ವಿಪತ್ತು ಅಂದರೆ ಕ್ಯಾಲಾಮಿಟಿ, ಡಿಸಾಸ್ಟರ್, ದೇಶಕ್ಕೆ ಆಪತ್ತು ಅಂತ ಹೇಳ್ತಾರೆ ಕುಮಾರಸ್ವಾಮಿಯವರು RSS ಅನ್ನು.
ದೇಶದ ಜಾತ್ಯತೀತ ಧರ್ಮಾತೀತ ಮೂಲ ದ್ರವ್ಯಕ್ಕೆ ವಿಷ ಉಣಿಸುತ್ತಿರುವಂತಹ ಕಾರ್ಕೋಟಕ ವಿಷ ಸರ್ಪ. ಹೀಗಾಗಿ ಎಲ್ಲರೂ ದೇಶವನ್ನು ರಕ್ಷಿಸಿಕೊಂಡು ಪ್ರಜಾಪ್ರಭುತ್ವ ಉಳಿಸಿಕೊಳ್ಳಲು ಹೋರಾಡಬೇಕಿದೆ. ಈ ದಿಕ್ಕಿನಲ್ಲಿ ಭಾರತಕ್ಕೆ ಭಾರತವೇ ಒಂದಾಗಬೇಕಿದೆ ಅಂತೇಳಿ ಕುಮಾರಸ್ವಾಮಿಯವರು ಸುದೀರ್ಘವಾದಂತಹ ಲೇಖನವನ್ನು ಬರೀತಾರೆ ಪ್ರಜಾವಾಣಿಯಲ್ಲಿ. ಕುಮಾರಸ್ವಾಮಿಯವರ ಈ ಲೇಖನ ಅತ್ಯಂತ ಮಹತ್ವದ್ದು. ಕಾರಣ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿಯವರು ಸಾಮಾನ್ಯ ರಾಜಕಾರಣಿ ಅಲ್ಲ, ಕೇವಲ ಶಾಸಕರಲ್ಲ, ಪಕ್ಷವೊಂದರ ಮುಖಂಡ ಅಲ್ಲ, ಮಾಜಿ ಮುಖ್ಯಮಂತ್ರಿಗಳು, ಎರಡು ಬಾರಿ ರಾಜ್ಯವನ್ನು ಆಡಳಿತ ಮಾಡಿದಂಥವರು, ಜೊತೆಗೆ ಪಕ್ಷವೊಂದರ ಜನನಾಯಕ, ಪಕ್ಷವೊಂದರ ಮತಮುಖ. ಕುಮಾರಸ್ವಾಮಿಯವರ ಹೆಸರಲ್ಲೇ JDS ಚುನಾವಣೆಗೆ ಹೋಗುತ್ತೆ, ಚುನಾವಣೆಯನ್ನು ಎದುರಿಸುತ್ತೆ. ಅಂತಹ ನಾಯಕರೊಬ್ಬರು ಲೇಖನವನ್ನು ಬರೀತಾರೆ ಪ್ರಜಾ. ಎರಡು ಪ್ರಮುಖ ಅಂಶಗಳು. ಒಂದು, ಭಗವದ್ವಜ ಮಾತ್ರ RSS ಒಪ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಕುಮಾರಸ್ವಾಮಿಯವರು. ಅದನ್ನು ಆಧರಿಸಿ BJP ಮತ್ತು RSSಗೆ ಪ್ರಶ್ನೆಯನ್ನು ಕೇಳ್ತಾರೆ ಇವರು, ರಾಷ್ಟ್ರಭಕ್ತರೇ ಅಂಥೇಳಿ. ಒಂದು. ಎರಡನೆಯದ್ದು, RSS ಅನ್ನ ಕಾರ್ಕೋಟಕ ವಿಷಸರ್ಪ, ವಿಷವನ್ನು ಕಕ್ತಾ ಇರುವಂತಹ, ವಿಷವನ್ನು ಕಾರ್ತಾ ಇರುವಂತಹ ಕಾರ್ಕೋಟಕ ವಿಷಸರ್ಪ. RSS ಈ ದೇಶದ ವಿಪತ್ತು. ವಿಪತ್ತು ಅಂತ ಹೇಳಿದ್ರೆ ಕ್ಯಾಲಾಮಿಟಿ. ಹೇಗೆ ಕೊರೋನಾವನ್ನು ನಮ್ಮ ದೇಶಕ್ಕೆ ಬಂದಂತಹ ಮಾರಕ ಅಂತೇಳಿ ಭಾವಿಸಲಾಗುತ್ತೋ, ಅಥವಾ ಸುನಾಮಿಯನ್ನು ಅಥವಾ ಪ್ರವಾಹವನ್ನು ಭೂಕಂಪವನ್ನು ಹೇಗೆ ವಿಕೋಪಗಳು ಅಂತೇಳಿ, ವಿಪತ್ತು ಅಂತೇಳಿ ಪರಿಗಣಿಸಲಾಗುತ್ತೋ, ಅದೇ ರೀತಿ ಆ ಭಾಷೆಯಲ್ಲೇ ಹೇಳಿರುವಂಥದ್ದು ಕುಮಾರಸ್ವಾಮಿ 2021 October 16th. ಇಲ್ಲಿಗೆ ನಿಲ್ಲಲ್ಲ ಕುಮಾರಸ್ವಾಮಿಯವರ ಸಿಟ್ಟು, ಕುಮಾರಸ್ವಾಮಿಯವರ ಆಕ್ರೋಶ. ಕುಮಾರಸ್ವಾಮಿಯವರು 2022 April 1 ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವಿರುದ್ಧ ಸರಣಿ ಟ್ವೀಟ್ಗಳನ್ನು ಮಾಡ್ತಾರೆ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ, ಇದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಜಹಗೀರಲ್ಲ, ಇವೇನು ಹಿಂದೂಗಳ ಪ್ರಾಥಮಿಕ ಸಂಸ್ಥೆಗಳೂ ಅಲ್ಲ, ಒಂದು ರಾಜಕೀಯ ಪಕ್ಷದ ಬಾಲಂಗೋಚಿಗಳು, ಬೀಲ ಅಷ್ಟೇ. ಬಾಲಂಗೋಚಿ ಅಂತ ಹೇಳಿದ್ರೆ ಬಾಲಂಗೋಚಿಗಳಷ್ಟೇ. ಯಾವುದು? ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ರಾಜಕೀಯ. ಯಾವುದು ರಾಜಕೀಯ ಪಕ್ಷ? BJP. BJPಯ ಬಾಲ ಅಷ್ಟೇ. ಹಿಂದೂ, ಹಿಂದುತ್ವ ಎನ್ನುವ ಪರಂಪರೆ ಇವರ ಗುತ್ತಿಗೆಯಲ್ಲ. ಧರ್ಮೋದ್ಧಾರದ ಸೋಗಿನಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇರುವಂತಹ ಧರ್ಮ ವಿನಾಶಕರು ಅಂಥೇಳಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತನ್ನು ಕರೀತಾರೆ ಕುಮಾರಸ್ವಾಮಿಯವರು. ವಿಶ್ವ ವಿನಾಶಕ ಪರಿಷತ್ತು ಅಥವಾ ಧರ್ಮ ವಿನಾಶಕ ಪರಿಷತ್ತು ಅಂತೇಳಿ ಕರೀತಾರೆ ಕುಮಾರಸ್ವಾಮಿಯವರು. ಬಜರಂಗ ದಳದ ಭಾವನೆಗಳು ಭಯೋತ್ಪಾದಕ ಭಾವನೆಗಳು ಅಂತೇಳಿ ಹೇಳ್ತಾರೆ ಕುಮಾರಸ್ವಾಮಿಯವರು. ಆಮೇಲೆ ನೋಡಿ, ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಅವರು, ಸೋಂಕಿಗೆ, ಕೊರೋನಾ ಸೋಂಕಿಗೆ ಬಲಿಯಾದವರ ಪಾರ್ಥಿವ ಶರೀರಗಳನ್ನು ನೀವು ಬಾಲಂಗೋಚಿ ಆಗಿರುವ ಪಕ್ಷದ ಸರ್ಕಾರ ಹೇಗೆ ಕಂಡಿತ್ತು ಎಂಬುದಕ್ಕೆ ದಿವಂಗತ ಕೇಂದ್ರ ಮಂತ್ರಿ ಸುರೇಶ್ ಅಂಗಡಿಯವರೇ ಸಾಕ್ಷಿ. ಅವರ ಅಂತ್ಯಕ್ರಿಯೆ ಹೇಗಾಯಿತು ಎಂದು ಮಾಧ್ಯಮಗಳ ಮುಖಾಂತರ ಕಣ್ಣಾರೆ ನೋಡಿದ್ದೇನೆ ಅಂತೇಳಿ. ಸೋ ಯಾವುದನ್ನು BJPಯ ಬಾಲ ಎಂದು ಕುಮಾರಸ್ವಾಮಿಯವರು ಕರೆದರೋ, ಆ ಬಾಲಗಳೇ ಇವತ್ತು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರು ಕೇಸರಿ ಧ್ವಜವನ್ನು ಧರಿಸಿ ಪ್ರಚೋದನಾತ್ಮಕ ಭಾಷಣಗಳನ್ನು. ಇಲ್ಲಿಗೆ ನಿಲ್ಲಲ್ಲ ಕುಮಾರಸ್ವಾಮಿಯವ್ರದ್ದು. ಕುಮಾರಸ್ವಾಮಿಯವರು ಎಲೆಕ್ಷನ್ಗೆ ಕೆಲವೇ ದಿನ ಬಾಕಿ ಇರುವಂತೆ 2023 March 14 ಇನ್ನೊಂದು ಸರಣಿ ಟ್ವೀಟನ್ನು ಮಾಡ್ತಾರೆ. ಇದು ಉರಿಗೌಡ ಮತ್ತು ನಂಜೇಗೌಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಂಡ್ಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಉರಿಗೌಡ ನಂಜೇಗೌಡ ಅವರ ಕಮಾನುಗಳನ್ನು ಹಾಕಿ ಸ್ವಾಗತ ಕೋರಿದ್ದಕ್ಕೆ ಕಿಡಿಕಾರಿ ಕುಮಾರಸ್ವಾಮಿಯವರು ಟ್ವೀಟ್ ಮಾಡ್ತಾರೆ. ಆಮೇಲೆ ಆ ಟ್ವೀಟ್ಗೆ ಒಂದು ಟ್ಯಾಗ್ಲೈನ್ ಇರ್ತಾರೆ, ಏನು ಅಂತ ಹೇಳಿದ್ರೆ, ಒಕ್ಕಲಿಗರ ಮೇಲೆ ಬಿಜೆಪಿಯ ವಕ್ರದೃಷ್ಟಿ. ಇತಿಹಾಸ ತಿರುಚಿ ಕಪೋಲ ಕಲ್ಪಿತ ಪಾತ್ರಗಳನ್ನು ಸೃಷ್ಟಿಸಿ ಕೋಮದ್ವೇಷದ ವಿಷ ಬೀಜ ಬಿತ್ತಿ ಅದನ್ನು ಹೆಮ್ಮರವಾಗಿ ಬೆಳೆಯಲು ತನು ಮನಧನಗಳನ್ನೆಲ್ಲ ಅರ್ಪಿಸುವ ಪಕ್ಷವೇ BJP.
ಈಗ ಒಕ್ಕಲಿಗರ ಹೆಗಲ ಮೇಲೆ ಕೋವಿ ಇಟ್ಟು ಹೊಸ ಸುಳ್ಳಿನ ಕತೆ ಸೃಷ್ಟಿ ಮಾಡಿ ಅಸಲಿ ಇತಿಹಾಸವನ್ನ ಕೊಲ್ಲುವ ಹುನ್ನಾರ ನಡೆಸಿದೆ ಅಂತೇಳಿ 11 ಟ್ವೀಟ್ಗಳನ್ನು ಮಾಡ್ತಾರೆ ಕುಮಾರಸ್ವಾಮಿ ಅವರು. 11 ಟ್ವೀಟು. ಇಡೀ ಒಕ್ಕಲಿಗ ಸಮುದಾಯವನ್ನ ಅಪಹಾಸ್ಯಕ್ಕೆ ಗುರಿ ಮಾಡುವ, ಇಡೀ ಸಮುದಾಯಕ್ಕೆ ಅಪಕೀರ್ತಿ ತರುವ, ಒಕ್ಕಲಿಗ ಸಮುದಾಯಕ್ಕೆ ಅಪಕೀರ್ತಿ ತರುವ, ಟಿಪ್ಪುವನ್ನ ಕೊಂದ ಕಳಂಕವನ್ನ ಒಕ್ಕಲಿಗರಿಗೆ ಅಂಟಿಸುವ ಹೀನ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ. ಇದನ್ನ ಒಕ್ಕಲಿಗರು ಸಹಿಸರು ಅಂತೇಳಿ, ಒಕ್ಕಲಿಗರ ಮೇಲೆ ಬಿಜೆಪಿ ವಕ್ರದೃಷ್ಟಿ ಅಂತೇಳಿ ಬಿಜೆಪಿ ವಿರುದ್ಧ ಟ್ವೀಟ್ ಅನ್ನು ಮಾಡ್ತಾರೆ ಕುಮಾರಸ್ವಾಮಿ ಅವರು. ಒಟ್ಟು 11 ಟ್ವೀಟ್ ಅನ್ನು ಮಾಡ್ತಾರೆ ಕುಮಾರಸ್ವಾಮಿ ಅವರು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಭಿವೃದ್ಧಿಯ ಮೇಲೆ ಚುನಾವಣೆಯಲ್ಲಿ ಮತ ಕೇಳಬೇಕಿದ್ದ ಬಿಜೆಪಿ ಮತ ಫಸಲಿಗೆ ಅಡ್ಡದಾರಿಗಳನ್ನು ಕಂಡುಕೊಂಡು ಸಮುದಾಯ ಧರ್ಮಗಳ ಜೊತೆ ಚಲ್ಲಾಟವಾಡುತ್ತಿದೆ. ಸ್ವಾಭಿಮಾನಿ ಒಕ್ಕಲಿಗರ ಆತ್ಮಾಭಿಮಾನವನ್ನು ಕೆಣಕಿ ಬಿಜೆಪಿ ಬಹುದೊಡ್ಡ ತಪ್ಪು ಮಾಡಿದೆ. ಅಭಿವೃದ್ಧಿಯ ಮೇಲೆ ಚುನಾವಣೆಯಲ್ಲಿ ಮತ ಕೇಳಬೇಕಿದ್ದ ಬಿಜೆಪಿ ಮತ ಫಸಲಿಗೆ ಅಡ್ಡದಾರಿ, ಅಡ್ಡದಾರಿ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರ ಟ್ವೀಟ್ನ ಪ್ರಕಾರ ಕೋಮದ್ವೇಷ, ಧರ್ಮದ್ವೇಷ, ಒಕ್ಕಲಿಗರನ್ನು ಮುಸಲ್ಮಾನರ ವಿರುದ್ಧ ಎತ್ತಿಕಟ್ಟುವಂಥದ್ದು, ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ, ಮುಸಲ್ಮಾನರನ್ನು ಹಿಂದೂಗಳ ವಿರುದ್ಧ ಎತ್ತಿಕಟ್ಟುವಂಥದ್ದು ಅಡ್ಡದಾರಿ ಕಂಡುಕೊಂಡು, ಅಡ್ಡದಾರಿಯನ್ನು ಕಂಡುಕೊಂಡು ಸಮುದಾಯ ಧರ್ಮಗಳ ನಡುವೆ ಚೆಲ್ಲಾಟವಾಡುತ್ತಿದೆ. ಸ್ವಾಭಿಮಾನಿ ಒಕ್ಕಲಿಗರು, ಯಾಕೆ ಸ್ವಾಭಿಮಾನಿ ಒಕ್ಕಲಿಗರು ಅಂತ ಹೇಳಿದ್ರೆ, ಈ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗರು ಬಿಜೆಪಿಯ ಈ ತಂತ್ರವನ್ನು ಒಪ್ಕೊಳ್ಳಿಲ್ಲ. ಸೊ ಮೂರು, ಒಂದು ಪ್ರಜಾವಾಣಿ ಲೇಖನ, 2022 ಒಂದು ಟ್ವೀಟು, ಜೊತೆಗೆ 2023 ಕಳೆದ ವರ್ಷದ ಒಂದು ಟ್ವೀಟು, 11 ಟ್ವೀಟುಗಳು. ಕುಮಾರಸ್ವಾಮಿಯವರ ಕಥೆ, ಕುಮಾರಸ್ವಾಮಿಯವರ ಕಥೆ. ತಾವೇ ಹೇಳಿದ್ದು ಇವಿಷ್ಟವನ್ನು ಕುಮಾರಸ್ವಾಮಿಯವರೇ ಮಾಡಿದ್ದು. ಟ್ವೀಟನ್ನು ಕೂಡ ಕುಮಾರಸ್ವಾಮಿಯವರೇ ಮಾಡಿದ್ದು, ಲೇಖನವನ್ನು ಕೂಡ ಕುಮಾರಸ್ವಾಮಿ. ಅಂತಹ ಕುಮಾರಸ್ವಾಮಿಯವರು ಇವತ್ತು ಸ್ವಾಭಿಮಾನಿ ಒಕ್ಕಲಿಗರ ನೆಲದಲ್ಲಿ ನಿಂತು ಬಿಜೆಪಿಯ ಅಡ್ಡದಾರಿಯನ್ನು ಬೆಂಬಲಿಸಿ, ಬಿಜೆಪಿಯ ಅಡ್ಡದಾರಿಯನ್ನು ಬೆಂಬಲಿಸಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗದಳ ಬಿಜೆಪಿಯ ಬಾಲಗಳು ಅಂತೇಳಿ ಕುಮಾರಸ್ವಾಮಿಯವರು ಕರೆದರು. ಆ ಬಿಜೆಪಿಯ ಬಾಲಗಳು ಆಯೋಜನೆ ಮಾಡಿದ್ದಂತಹ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಯವರೇ ಹೇಳಿದಂತೆ, ಧರ್ಮವಿನಾಶಕರು, ವಿಶ್ವವಿನಾಶಕ ತಂತ್ರಗಳಿಗೆ ಕುಮಾರಸ್ವಾಮಿಯವರು ಕೂಡ ಒಳಗಾಗಿರುವಂಥದ್ದು ಅತ್ಯಂತ ಆಘಾತಕಾರಿ ಬೆಳವಣಿಗೆ. JDSನ ರಾಜಕೀಯ ಹಿತದೃಷ್ಟಿಯಲ್ಲಿ, ಕುಮಾರಸ್ವಾಮಿಯವರ ರಾಜಕೀಯ ಹಿತದೃಷ್ಟಿಯಲ್ಲಿ ಖಂಡಿತವಾಗಿಯೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕುಮಾರಸ್ವಾಮಿಯವರು ಇವಾಗ 1000 ಸ್ಪಷ್ಟನೆಗಳನ್ನು ಕೊಡಬಹುದು, ಸಮರ್ಥನೆಗಳನ್ನು. ಬಟ್ ವಿಚಿತ್ರ ಅನಿಸಿದ್ದು, ಒಬ್ಬ ರಾಜಕೀಯ ನಾಯಕ, ನಾಯಕ ಮುಖಂಡ ಆಗಿದ್ದರೆ, ಬರೀ MLA ಆಗಿದ್ದರೆ, ಪಕ್ಷಾಂತರ ಮಾಡುವಂಥ MLAಗಳೀಗ 17 ಜನ JDS ಮತ್ತು ಕಾಂಗ್ರೆಸ್ನಿಂದ ಹೋದರು, ಅವ್ರದ್ದು ಬೇರೆ. ಆದರೆ ಒಬ್ಬ ಲೀಡರ್, ಒಬ್ಬ ಮಾಸ್ ಲೀಡರು ಇಷ್ಟರ ಮಟ್ಟಿಗೆ ಇಷ್ಟು ಅಲ್ಪಾವಧಿಗೆ ಬದಲಾಗಿ ತಾನೇ ಹೇಳಿದಂತಹ ಸಿದ್ಧಾಂತಕ್ಕೆ, ತಾನೇ ಆಡಿದಂತಹ ಮಾತುಗಳಿಗೆ ಸಂಪೂರ್ಣ ತದ್ವಿರುದ್ಧವಾಗಿ ಕುಮಾರಸ್ವಾಮಿಯವರು ಹೇಳಿದಾರಲ್ಲ ಟ್ವೀಟ್ನಲ್ಲಿ, ಅಭಿವೃದ್ಧಿ ಬಗ್ಗೆ ಮಾತನಾಡದೆ ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ ಬಿಜೆಪಿಯವರು. ಆ್ಯಕ್ಚುಲಿ ಈಗ ಮಾಡ್ತಾ ಇರುವಂಥದ್ದು ಅದನ್ನೇ. ಅದಕ್ಕೆ ಆ ಅಡ್ಡದಾರಿಯಲ್ಲಿ ಕುಮಾರಸ್ವಾಮಿಯವರು ಈಗ ಜಸ್ಟ್ ಟ್ರ್ಯಾಪ್ ಆಗಿದ್ದಾರೆ ಅಷ್ಟೇ. ಕುಮಾರಸ್ವಾಮಿಯವರ ವ್ಯಕ್ತಿತ್ವ ದೊಡ್ಡ ಹೊಡೆತ ಇದು. ಈ ಬೆಳವಣಿಗೆಗಳೆಲ್ಲವೂ ಕೂಡ ಕುಮಾರಸ್ವಾಮಿಯವರ ವ್ಯಕ್ತಿತ್ವಕ್ಕೆ. ಬಹುಶಃ BJPಯ ಯಾವ ಮಿತ್ರ ಪಕ್ಷಗಳು ಕೂಡ ಇಷ್ಟರವರೆಗೆ ಟ್ರ್ಯಾಪ್ ಆಗಿಲ್ಲ BJPಯ ಸಿದ್ಧಾಂತದ ಒಳಗಡೆ, ಎಕ್ಸೆಪ್ಟ್ ಮಹಾರಾಷ್ಟ್ರದಲ್ಲಿ ಶಿವಸೇನೆ. ಶಿವಸೇನೆ ಮತ್ತು BJPಯ ಸಿದ್ಧಾಂತ ಒಂದೇ, ಬಟ್ ಇಷ್ಟರ ಮಟ್ಟಿಗೆ ಟ್ರ್ಯಾಪ್ ಆಗಿಲ್ಲ. ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರು BJPಯ ಸಿದ್ಧಾಂತದ ಒಳಗಡೆ ಟ್ರ್ಯಾಪ್ ಆಗಿದ್ದಾರೆ. ಟ್ರ್ಯಾಪ್ ಮಾಡುವಲ್ಲಿ BJP ಯಶಸ್ವಿಯಾಗಿದೆ. ಹೊಡೆತ ಕುಮಾರಸ್ವಾಮಿ ಅವರಿಗೆ, ಅವರ ರಾಜಕೀಯ ಜೀವನದಲ್ಲಿ ದೊಡ್ಡ ಕಳಂಕ ಇದೆ.